ಈ ಸರ್ಕಾರಿ ನೌಕರರ ಪೇ ಕಮಿಷನ್ 7ನೇ ಪೇ ಕಮಿಷನನ್ನು ನಾವು ಈಗಾಗಲೇ ಸ್ಥಾಪನೆ ಮಾಡಿದ್ದೇವೆ, ಅದು ಕೆಲಸವನ್ನು ಮಾಡ್ತಾ ಇದೆ. ನಾವು ಈ ವರ್ಷ ಬಜೆಟ್ ಮಾಡುವಾಗ ನಮಗೆ ಗೊತ್ತಿದೆ ಬರುವಂಥ ವರ್ಷದಲ್ಲಿ ಪೇ ಕಮಿಷನಿಂದ ಬರುವಂಥದ್ದು ಎಷ್ಟಾಗ್ಬೋದು ಅಂತ, ಅದಕ್ಕೆ ಪ್ರೊವಿಷನ್ಸ್ ಕೂಡ ನಾವು ಮಾಡಿದ್ದೇವೆ. ಈ ಮಧ್ಯೆ ಕಳೆದ ಬಾರಿ ಸಾಮಾನ್ಯವಾಗಿ 5 ವರ್ಷಕ್ಕೊಂದು ಮಾಡಬೇಕಾದ್ರೆ ಯಾವತ್ತೂ 5 ವರ್ಷಕ್ಕೊಂದು ಕಮಿಷನ್ ಮಾಡಿರಲಿಲ್ಲ, 6 ವರ್ಷ 7 ವರ್ಷಕ್ಕೆ ಒಂದೊಂದು 10 ವರ್ಷ ಆಗಿದೆ. ಈ ಬಾರಿ ಕೂಡಲೇ ನಾವು ಕಮಿಷನ್ನು ಕೂಡ ಮಾಡಿದ್ವಿ, ಮತ್ತು ಒಬ್ಬ ಒಳ್ಳೆಯ ದಕ್ಷ ಅಧಿಕಾರಿಗಳನ್ನ ಫಾರ್ಮರ್ ಚೀಫ್ ಸೆಕ್ರೆಟರಿ ಸುಧಾಕರ್ ರಾವ್ ಅವ್ರನ್ನ ನೇಮಿಸಿ ಕೆಲಸ ಕೂಡ ಮಾಡ್ತಾಯಿದ್ವಿ. ನಾನು ಇಷ್ಟು ಹೇಳಬಯಸ್ತೀನಿ, ಸರ್ಕಾರಿ ನೌಕರರು ಮೊನ್ನೆ ನನ್ನ ಹತ್ರ ಬಂದಿದ್ದರು, ಇಲ್ಲ ನಮಗೆ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ. ನಾನು ಅದಕ್ಕೆ ಅವ್ರಿಗೆ ಹೇಳಿದೆ, ಇದು ಪೇ ಕಮಿಷನ್ ಬಂದ ತಕ್ಷಣವೇ ನಾವು ಮಾಡ್ತೀವಿ, ಮಾಡೋದಕ್ಕೆ ಏನು ಬೇಕು ಪ್ರೊವಿಷನ್ಸ್ ಕೂಡ ನಾವು ಮಾಡ್ಕೊಂಡಿದ್ದೀವಿ. ದ್ಯಾಟ್ ಶೋಸ್ ಅವರ್ ಕಮಿಟ್ಮೆಂಟ್. ಇದೇ ವರ್ಷ 23-24ರಲ್ಲಿ ಪೇ ಕಮಿಷನನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಬದ್ಧತೆಯನ್ನು ನಾವು ತೋರಿಸಿದ್ದೇವೆ. ಇನ್ನು ಮೀನ್ ಟೈಮ್ ಕಳೆದ ಬಾರಿ ಯಾವ ರೀತಿ ಮಾಡಿದ್ರು ಆ ರೀತಿ ಮಾಡಬೇಕು ಅನ್ನುವಂಥದ್ದನ್ನು ಅವ್ರು ಹೇಳಿದರು. ಅದಕ್ಕೆ ನಾನು ಇಷ್ಟೇ ಹೇಳಬಯಸ್ತೇನೆ, ನಾವು ಪೇ ಕಮಿಷನ್ಗೆ ಹೇಳ್ತೀವಿ, ಮಾರ್ಚ್ ತಿಂಗಳ ಒಳಗಡೆ ಇಂಟೀರಿಯಮ್ ಒಂದು ರಿಪೋರ್ಟ್ ಕೊಡಲಿ. ಆ ರಿಪೋರ್ಟ್ ಬಂದ ತಕ್ಷಣವೇ ಕೂಡಲೇ ಅದನ್ನು ಎಲ್ಲವನ್ನು ಕೂಡ ನಾವು ಅವಲೋಕಿಸಿ ಸೂಕ್ತವಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ, ಕೂಡಲೇ ಆ ಮಧ್ಯಂತರ ವರದಿಯನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಎಲ್ಲ ಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ. ಇದೇ ಮಾರ್ಚ್ ತಿಂಗಳ ಒಳಗಡೆ ಆ ರಿಪೋರ್ಟನ್ನು ಪಡ್ಕೊಂಡು ಅದರ ಬಗ್ಗೆ ನಾವು ನಿರ್ಧಾರವನ್ನು ಮಾಡ್ತೀವಿ. ಇಂಪ್ಲಿಮೆಂಟನ್ನು 2023-24 ಏನು ಅನುದಾನ ಇಟ್ಟಿದ್ದೇವೆ, ಅದರ ಜೊತೆಗೆ ಹೆಚ್ಚುವರಿ ಬೇಕಾದ ಕೂಡ ಇಟ್ಟು ಇಂಟೀರಿಯಮ್ ರಿಪೋರ್ಟನ್ನು ಕೂಡ ನಾವು ಇಂಪ್ಲಿಮೆಂಟ್ ಮಾಡೋಕ್ಕೆ ಸಿದ್ಧರಿದ್ದೇವೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ.